ಸಾಂಕ್ರಾಮಿಕದ ಎರಡನೇ ತೀವ್ರತೆಯಿಂದಾಗಿ ಹೆಚ್ಚುತ್ತಿರುವ ಸೋಂಕಿತರ ಸಂಖ್ಯೆಯನ್ನು ನಿಯಂತ್ರಿಸುವ ಸಲುವಾಗಿ ಹಾಗೂ ರಾಜ್ಯದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಮೇ 24, 2021 ವಾಣಿಜ್ಯ ಮತ್ತಿತರ ಚಟುವಟಿಕೆ ನಿರ್ಬಂಧವನ್ನು ವಿಧಿಸುವಂತಹದ್ದು ಅನಿವಾರ್ಯವಾಗಿತ್ತು. ಈ ನಿರ್ಬಂಧಗಳಿಂದ ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳನ್ನು ಕಡಿಮೆಗೊಳಿಸಲು ಮತ್ತು ಸಾರ್ವಜನಿಕ ದೈನಂದಿನ ಅಗತ್ಯತೆಗಳಿಗಾಗಿ ಕೃಷಿ ಸರಕು ಸಾಗಾಣಿಕೆ ಅಗತ್ಯ ಸೇವೆ ಕಟ್ಟಡ ಕಾಮಗಾರಿಗಳು ಹೋಟೆಲ್ ಉದ್ಯಮ ಡೆಲಿವರಿ ಮಾತ್ರ ಇ ಕಾಮರ್ಸ್ ಮನೆ ಬಾಗಿಲಿನ ತರಕಾರಿ ಮತ್ತು ಹಣ್ಣುಗಳನ್ನು ತರಿಸುವ ವ್ಯವಸ್ಥೆ ಅಗತ್ಯ ಸೇವೆಗಾಗಿ ಆಟೋ ರಿಕ್ಷಾ ಮತ್ತು ಟ್ಯಾಕ್ಸಿ ಸೇವೆ ಮುಂತಾದ ಅವಕಾಶ ಕಲ್ಪಿಸಲಾಗಿತ್ತು. ಬೆಳಿಗ್ಗೆ 6 ರಿಂದ 10 ಗಂಟೆವರೆಗೆ ದಿನಸಿ ಹಣ್ಣು ತರಕಾರಿ ಹೂವು ಹಾಲು ಉತ್ಪನ್ನಗಳ ಮತ್ತು ಇನ್ನಿತರ ಅಗತ್ಯ ವಸ್ತುಗಳ ಖರೀದಿಗಾಗಿ ಅವಕಾಶ ಮಾಡಿಕೊಟ್ಟಿತ್ತು. ಕರೋನಾ ಸಂಸ್ಥಿತ ಬಿಕ್ಕಟ್ಟಿನಿಂದಾಗಿ ಅನಿವಾರ್ಯವಾಗಿ ವಾಣಿಜ್ಯ ಚಟುವಟಿಕೆ ನಿರ್ಬಂಧ ವಿಧಿಸಿದ್ದು ಇದರಿಂದಾಗಿ ಜನರು ಆಹಾರವಿಲ್ಲದೆ ಸಂಕಷ್ಟಕ್ಕೆ ಸಿಲುಕಬಾರದೆಂದು ಸರ್ಕಾರ ಈ ಕೆಳಕಂಡ ಜನ ನೆರವಿಗೆ ಧಾವಿಸಿದೆ. ಕೋವಿಡ್ ಒಂದನೇ ಅಡಿಯಲ್ಲಿ ನಮ್ಮ ಸರ್ಕಾರ ಹಲವಾರು ವಲಯಗಳಿಗೆ ಆರ್ಥಿಕ ಪ್ಯಾಕೇಜ್ ಅನ್ನು ನೀಡಿದೆ. ಆದಾಗ್ಯೂ ಪ್ರಸಕ್ತ ನಿರ್ಬಂಧನಗಳಿಂದ ಹಲವು ಅಸಂಘಟಿತ ವಲಯಗಳಿಗೆ ಹಾಗೂ ರೈತರಿಗೆ ಪ್ರತಿಕೂಲ ಪರಿಣಾಮ ಉಂಟಾಗಿದ್ದು ಪರಿಣಾಮ ತಗ್ಗಿಸಲು ನಮ್ಮ ಸರ್ಕಾರ ಈ ಕೆಳಗಿನ ಸಹಾಯ ಘೋಷಣೆ ಮಾಡಿದೆ. ಸುಮಾರು 1,250 ಕೋಟಿಗೂ ಹೆಚ್ಚು ಒಂದು ಹೊಸ ಕಾರ್ಯಕ್ರಮವನ್ನು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಹೂವು ಬೆಳೆಗಾರರಿಗೆ ಪ್ರತಿ ಹೆಕ್ಟೇರ್ ಹೂವು ಹಾನಿಗೆ 10,000 ಸಹಾಯ ನೀಡುತ್ತೇವೆ. ಸುಮಾರು 20,000 ಜನ ರೈತರಿಗೆ ಇದರಿಂದ ಸಹಕಾರಿಯಾಗಲಿದೆ. 12.7 ಕೋಟಿ ಅದು ಖರ್ಚಾಗುತ್ತೆ. ಹಣ್ಣು ಮತ್ತು ತರಕಾರಿ ಬೆಳೆಗಾರಿಗೆ ಉಂಟಾಗಿರುವ ನಷ್ಟಕ್ಕೆ ಕನಿಷ್ಠ 1 ಹೆಕ್ಟೇರ್ಗೆ ಮಿತಿಗೊಳಿಸಿ ಪ್ರತಿ ಹೆಕ್ಟೇರ್ಗೆ 10,000 ಸಹಾಯ ಒದಗಿಸಲಾಗುವುದು. ಇದರಿಂದ ಸುಮಾರು 69-70,000 ಜನಕ್ಕೆ ಅನುಕೂಲ ಆಗುತ್ತೆ. 70 ಕೋಟಿ ಇದಕ್ಕೆ ಖರ್ಚಾಗುತ್ತೆ. ಆಟೋ ಮತ್ತು ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗೆ ಲೈಸೆನ್ಸ್ ಹೊಂದಿದ ಹಾಗೂ ನೋಂದಣಿ ಮಾಡಿಸಿದ ಪ್ರತಿಯೊಬ್ಬ ಚಾಲಕನಿಗೆ 3,000 ರೂಪಾಯಿಯಂತೆ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೇವೆ. ಸುಮಾರು 63-65 ಕೋಟಿ ಖರ್ಚಾಗುತ್ತೆ. ಕಟ್ಟಡ ಕಾರ್ಮಿಕರಿಗೆ ತಲಾ 3,000 ರೂಪಾಯಿಯಂತೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಣಿ ಮಾಡಿಸಿದ ಕಾರ್ಮಿಕರಿಗೆ ಕೊಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಸುಮಾರು 494 ಕೋಟಿಗೂ ಹೆಚ್ಚು ಹಣ ಖರ್ಚಾಗುತ್ತೆ. ಅಸಂಘಟಿತ ಕಾರ್ಮಿಕರಿಗೆ ದರ 2,000 ಶೋರಿಕರು, ಅಗಸ್ತರು, ಟೈಲರ್ಗಳು, ಅಮಾರಿಗಳು, ಚಿಂದಿಯಾ ಇವರು, ಕುಂಬಾರರು, ಬಟ್ಟೆ ಕಾರ್ಮಿಕರು, ಅಕ್ಕಸಾರಿಗಳು, ಮೆಕ್ಯಾನಿಕ್ಗಳು, ಕಮ್ಮಾರರು, ಗ್ಲೂ ಕಾರ್ಮಿಕರು, ಚಮ್ಮಾರರು ಸುಮಾರು 3,05,000 ಜನಕ್ಕೆ ಸುಮಾರು 61 ಕೋಟಿ ಇದಕ್ಕೆ ಖರ್ಚು ಮಾಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ರಸ್ತೆ ಬದಿನಲ್ಲಿ ವ್ಯಾಪಾರ ಮಾಡುವಂಥವ್ರಿಗೆ ಅವರು ತೊಂದರೆಗಳಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸುಮಾರು 2,000 ರೂಪಾಯಿನ 2,20,000 ಜನರಿಗೆ ಸುಮಾರು 45 ಕೋಟಿ ರೂಪಾಯಿ ಅಷ್ಟು ಖರ್ಚಾಗಕ್ಕೆ ಆಗೋದಿದೆ. ಅದನ್ನು ಮಾಡಿಕೊಟ್ಟಿದ್ದೇವೆ. ಕಲಾವಿದರು, ಕಲಾ ತಂಡಗಳಿಗೆ ತಲಾ 3,000 ರೂಪಾಯಿನಂತೆ ಒಟ್ಟು ಫಲಾನುಭವಿಗಳು ಸುಮಾರು 16,100 ಜನ ಆಗ್ತಾರೆ. 4,85,00,000 ಇದಕ್ಕೆ ರೈತರು ಮತ್ತು ಸ್ವಸಹಾಯ ಸಂಘಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಮತ್ತು ಭೂ ಅಭಿವೃದ್ಧಿ ಬ್ಯಾಂಕ್ಗಳಿಂದ ಪಡೆದಿರುವ ಸಣ್ಣ ಮತ್ತು ಮಧ್ಯಮ ದೀರ್ಘಾವಧಿಯ ಸಾಲಗಳ ಮರುಪಾವತಿ ದಿನಾಂಕ 1/5/2020
moru pavan sebaga tu tertentu kerana di nangka muat tu jodoh yang besar tu kota jodoh besar selagi deh semalam makula makluk point kota itu kerja gender ke makula kerja semalam nur muat tu kota itu kerja kerja perdana menteri garib kalyan anai wajan kender serikat dan perdana menteri garib kalyan anai wajan ini memandu jun tinggal ke BPL atau antyodaya card mandi orang ke setiap pelan mandi setiap tinggal ke ini kerja kerana bercita lagi ni kelak kat eh ini adalah deh raja dari hancur yang semua muat tu laksa pelan mandi ke wajan ini kelak itu ini kalau raja serikat tu dia dah nur ayam bal tu kote kerjaman saja. योजना ये बंदूक पॉइंट एड़ो आर उपकोटे पटी दर जीडी लेना वर्तो नाम को पॉइंट नूर आर उपकोटी पलान नूर के सहार दाने करना इतने सरल है पटी दर जीडी का ये अच्छी सर्विस का दिन है पटी दर जीडी ने इतने से इतने अंदर वसा नेम तो जून माये प्रति माये है ना जीपी रखता है उचित वाला के जहार दाने मेरे पे लड़ने जा रहे हैं तो टिकट निकलते हैं ऊपर निकलते हैं टिकट जा रहा था मैंने कहा उसे मैं मोरो पॉइंट को तो जो मैं लक्ष्य लड़ने जा रहे हैं साये वाले तो तुम्हारी कोटे से कोटी दिखता है बीपीएल मोरो पॉइंट को लक्ष्य एपीएल मैंने सेहर साहब नाम मोहता ईवीएम में तो नगर प्रदेश वाले व्याप्तियाँ नहीं ना कार्य करो मतलब बड़े वो आहार में दर्शनीय तो बड़े कमार देते हो सरकार इंद्रा कैंटीन में उचित वाले मुट्ठे तो वैसे मार्ग लगे इधर जब प्रतिदिन ना वो तो नगर प्रदेश व्याप्तियाँ आर लक्ष्य को इच्छो कलान मोड़े का नुकुल आस्था है मारी पत्ते सरकार ने नियोजित सीधा अस्पताल लेने उचित वाले चिकित्से निर्धारित है कोविड बंदों में देखने आए हैं भी उठा के इसी वर्ग के यारों पॉइंट आर लक्ष्य समझते रहेंगे चिकित्से निर्धारित हो मगर वहाँ पे लोग ऐसा तार रिपोर्ट गेट चुक चुक बरस लगे थे अधिनियम की तरह नर्वस है दोस्तों ने इल्ला नागरिक के उचित वाले रस्के निर्धारित उद्देश्य तो अगले मूर्ख कोटी डोस लेजिट कर दिया आदेश निकला गितो इधर का गुण तो सारे लोग कोटी बेचता बरस लगे थे कोविड निर्वाणे का कि जिसके अलाव अनुवाना प्रत्येक ग्राम पंचायत के लिए विशेष है इधर कोविड निर्वाणे का कि जिसके अलाव अनुवाना प्रत्येक ग्राम पंचायत के लिए अभी बंद तो सारे लोग ने मंगलवार के लिए आदेश कोविड चिकित्सा के अनुकूल बावरो यह लोग साल में नौ राज्यों में दुबई तेरे ना मूर्ध दिन वड़का की नियम का मार्ग के तीर मानना मार्ग थे लाइन मान गुरो गैस सिलेंडर तक सब कार्मिक गुरो शिक्षक गुरो तेरे ना फ्रंटलाइन वर्कर्स संता आते थे मेरे रेस्ट के निर्भर के क्रमांक के गुरो थे टास्क पर समझिए बंदे आरोग्य केस तेरे कार्य में जो आया बाकी तो स्वयं सेवा समस्तों ने सेहत पर मार्ग बनते शिद्दे अत्यंत के तेज कोविड प्रकरण दाखला के ग्रामों पंचायत के लोग परिस्थिति ना परमाणु सेलो आउ निर्भर के सूक्त निर्देश निर्भर अनुकूल हो बनते हैं नेतृत्व तेरे आया ग्रामों पंचायत के लोग कोविड ना चिकित्से मेलविचर नहीं तो परिणाम करें अगर वो अस्पताल का संदर्शन मंडन है ना कर्पूर से दिखे तीर्मान मारे इस तो जो तो सचुर सबूत तो सावधी वाले तो चर्चा मारी तब उन लोग तो तीर्माना और जो सीधा ताऊ मुकाय के दोष ने मार दो कोई रिति होता है मारता है इसे अनका जन परिस्थिति सभी विवेचन सा इक्यन को न मरो तो मरो का ये नाटक न जन जिते न विजय वैन उनका भरोसे न उनका कार्य ना तो मारी जावे
ಮಾಧ್ಯಮದ ಸ್ನೇಹಿತರ ಪೂರ್ಣ ಸಹಕಾರ ಇದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡಲು ಅನುಕೂಲ ಆಗುತ್ತೆ. ಎಲ್ಲ ಸಹಕಾರ ಬೇಕು ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿದ್ರು. ಹಣ್ಣು ಮತ್ತು ಹೂ ಬೆಳೆಗಾರರು ಆರ್ಥಿಕ ವಿಚಾರ ಕೊಟ್ಟ ಹಣ್ಣು ತರಕಾರಿ ಹೂ ಬೆಳೆಗಾರ ಕೊಟ್ಟಿದ್ರ ರೈತರಿಗೆ ಇದರಲ್ಲಿ ಯಾವುದೇ ರೀತಿಯಂತ ಲಾಭ ಇಲ್ಲ. ಮತ್ತೆ ಇದರಿಂದ ನೀವು ಸಹಾಯಕ ಬ್ಯಾಂಕ್ ಇರ್ಬೋದು ಮತ್ತು ಬೇರೆ ಬೇರೆ ಬ್ಯಾಂಕ್ ಕಂತುಗಳನ್ನ ವಿಸ್ತರಣೆ ಮಾಡಿದ್ರೆ ಮುಂದಕ್ಕೆ ಮುಂದೂಡಿದಾರ ಮೂರು ತಿಂಗಳು ಮುಂದೂಡಿ ಆ ಮೂರು ತಿಂಗಳು ಬಡ್ಡಿ ಏನಿದೆ ಆ ಬಡ್ಡಿಯನ್ನು ಸರ್ಕಾರ ಭರಿಸುತ್ತೆ. ಅದಕ್ಕೆ ನೂರ ಮೂವತ್ತು ಕೋಟಿ ರೂಪಾಯಿ ಲಾಕ್ಡೌನ್ ವಿಸ್ತರಣೆ ಕೂಡ ಚಿಂತನೆ ಮಾಡಿ ಸರ್. ಲಾಕ್ಡೌನ್ ಚರ್ಚೆ ಮಾಡಿ ತೀರ್ಮಾನ ಇಪ್ಪತ್ಮೂರನೇ ತಾರೀಕು ಅವಾಗೆ ತೀರ್ಮಾನ ಅಲ್ಲ ಸರ್. ಈಗ ಲಾಕ್ಡೌನ್ ಇದೀಗ ಏನೋ ಅನುಕೂಲ ಆಗಿದೆ ಅಂತ ಅನ್ಸಿದೆ ಸರ್. ಅಥವಾ ಸಚಿವರು ಬಹುತೇಕ ಸಚಿವರು ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅಂತ ಹೇಳ್ತಾ ಇರೋದು ಸರ್. ಈ ಲಾಕ್ಡೌನ್ ಇಂದ ಕೂಡ ಬರ್ತಿದ್ದಕ್ಕೆ ಇಪ್ಪತ್ನಾಲ್ಕು ಲಾಕ್ಡೌನ್ ಇದೆ. ಇಪ್ಪತ್ಮೂರನೇ ತಾರೀಕು ಮುಂದೂರು ಸಭೆಗೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿ ಸರ್. ಈಗ ಕಳೆದ ಬಾರಿ 200 ಹಂತದಲ್ಲಿ ಪ್ಯಾಕೇಜ್ ಘೋಷಣೆ ಮಾಡಿದ್ವಿ. ಪ್ಯಾಕೇಜ್ ಮುಂದೆ ನಿರೀಕ್ಷೆ ಮಾಡ್ಬೋದಾ? ಇನ್ನೊಂದೇನಾದ್ರೂ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಏನಾದ್ರು ಇದೆಯಾ? ಮುನ್ನಡಿಕೆ ಮಾಡ್ತೀರಾ ಅಂತ ಹಲವಾರು ಇಎಂಐ ಗಳೆಲ್ಲ ಬರುತ್ತಾ ಇರ್ತದೆ ಜನರು. ಹಣ ವರ್ಗಾವಣೆ ಯಾವ ರೀತಿ ಆಗುತ್ತೆ? ಸಂವಿಧಾನದೊಳಗೆ ಫಲಾನುಭವಿಗೆ ಹಣ ಸಿಗುತ್ತೆ? ಯಾವ ರೀತಿ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಬೇಕು? ಕಳೆದ ಬಾರಿ ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಸಮರ್ಪಕವಾಗಿ ಅಂಚಿಕೆ ಆಗಿಲ್ಲ ಅಂತ ನನ್ನ ಆರೋಪ ಇದೆ. ಅದನ್ನ ಯಾವ ತರ ನಿರ್ವಹಣೆ ಈ ಸರಿ ಆ ತರ ಏನು ಕೊರತೆ ಆಗದಂತೆ ನಾವ್ಯಾವ್ಯಾವ ಫಲಾನುಭವಿ ಘೋಷಣೆ ಮಾಡಿದ್ರೆ ಎಲ್ಲರೂ ತಲುಪಿಸೋದಕ್ಕೆ ನಮ್ಮ ಶಕ್ತಿ ಮೇಲೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಮಕ್ಕಳು ಪೇರೆಂಟ್ಸ್ ನ ಕಳ್ಕೊಂಡು ಅನಾಥ ಆಗಿದ್ದಾರೆ, ಅವ್ರಿಗೇನಾದ್ರೂ ವಿಶೇಷ ಪ್ಯಾಕೇಜ್ ಏನಾದ್ರು ಘೋಷಣೆ ಮಾಡ್ತಿದ್ದೀರಾ? ಅಥವಾ ಅವ್ರ ನಿರ್ವಹಣೆಗೆ ಏನಾದ್ರು ಸರ್ಕಾರ ಮುಂದಾಗ್ತಿದೆ ಸರ್? ಅದ್ರ ಬಗ್ಗೆ ಚರ್ಚೆ ಆಗಿದೆ. ಇದರ ಬಗ್ಗೆ ಹಣಕಾಸು ಇಲಾಖೆ ಸೂಕ್ತ ಯೋಜನೆ ರೂಪಿಸ್ತಾ ಇದೆ. ಇದರ ಬಗ್ಗೆ ನಿರ್ಧಾರವನ್ನು ತಗೊಂಡಿದೆ.